ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾನು ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸಾಯಂಕಾಲದ ಮೇಲೆ. ಆದರೆ ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಅನ್ನೋದನ್ನ ಹೀಗೆ ತೆಗೆದಿಟ್ಟಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಸೊ ಇದು ನಮ್ಮ ಮನೆಯಲ್ಲಿ ಪ್ಲಂಬಿಂಗ್ ಕೆಲಸ ಮಾಡಿಸ್ತಾ ಇರೋದು. ಆ್ಯಕ್ಚುಲಿ ಪ್ಲಂಬರ್ ಬಂದಿದ್ರು, ಸೊ ಪ್ಲಂಬಿಂಗ್ ಕೆಲಸ ಸ್ವಲ್ಪ ಮಾಡಿಸೋದಿತ್ತು. ಸೊ ಕೊಂಡಿದ್ದಾನೆ, ಅವನು ಹುಷಾರಾಗಿಲ್ಲ. ಅದೊಂದು ಟೆನ್ಷನ್ ಯಾವಾಗಲೂ ಇರುತ್ತಲ್ವಾ, ಮಕ್ಕಳಿಗೆ ಹುಷಾರಿಲ್ಲದೇ ಇದ್ದರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಸೊ ನೋಡಬೇಕು, ಅವನು ಮಲ್ಕೊಂಡಿದ್ದಾನೆ, ಎದ್ಮೇಲೆ ಅವನ ಇದು ಹೇಗಿರುತ್ತೆ ಅಂತ ನೋಡಬೇಕು. ಔಷಧಿ ಎಲ್ಲ ತೊಗೊಂಬಂದೆ, ಹಾಕಿದೆ, ಒಂದೇ ಸಲ ಎಲ್ಲ ಅವನಿಗೆ ಪಾಪ ಒಟ್ಟೊಟ್ಟಿಗೆ ಬಂದುಬಿಡುತ್ತೆ. ಸೊ ಅದೊಂದು ಸ್ವಲ್ಪ ಬೇಜಾರು, ಹೇಳಿದ ಮಾತು ಸಹ ಕೇಳಲ್ಲ. ಒಂದೊಂದು ಸಲ ನೀರಲ್ಲಿ ತುಂಬ ಆಡ್ತಾನವನು. ಸೊ ಹಾಗಾಗಿ ಸ್ವಲ್ಪ ಶೀತ ಆಗಿತ್ತು, ಶೀತದಿಂದ ಕಿವಿನೋ ಬಂತು, ಕಾಲು ಬೇರೆ ಪೆಟ್ಟು ಮಾಡ್ಕೊಂಡಿದ್ದ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದೆ ಪಾಪ. ನನಗೆ ಬೇಜಾರು ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳಂದರೆ ಆ ರೀತಿಯ ಚೇಷ್ಟೆಗಳು ತರಲೆಗಳು ಇದ್ದೇ ಇರುತ್ತೆ. ಆ್ಯಂಡ್ ತುಂಬ ರಿಸ್ಟ್ರಿಕ್ಷನ್ನು ಮಾಡಬಾರ್ದು ಅನಿಸುತ್ತೆ ನನಗೆ, ರಿಸ್ಟ್ರಿಕ್ಷನ್ನು ಮಾಡಬಾರ್ದು ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಅವರು ಆ ರೀತಿ ತಪ್ಪನ್ನು ಮಾಡೋದ್ರಿಂದನೇ ಅವರು ಕಲ್ತ್ಕೊತಾರೆ. ಸೊ ಹಾಗಾಗಿ ತಪ್ಪನ್ನು ಮಾಡಿದಾಗ ಬೈಬೇಕು, ಸೊ ದಟ್ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ನಾವು ಮಾಡಿದ ತಪ್ಪು ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಮಕ್ಕಳ ಹತ್ರ. ಸೊ ನಾನು ಇವಾಗ ರೆಡಿ ಆಗಬೇಕು ತಲೆ.
ನಾನು ನಿಮಗೆ ಇವತ್ತು ಕೆಲವೊಂದಷ್ಟು ಪ್ರಾಡಕ್ಟನ್ನು ನಾನೇನು ತೊಗೊಂಡೆ ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಿ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ, ಏನೇನು ಮಾಡ್ತಾ ಇದ್ದೀನಿ ಅಂತ. ಅದರಲ್ಲಿ ನಾನು ನನ್ನ ಬಾಣಲಿಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಒಂದು ನಾನ್ ಸ್ಟಿಕ್ ಸೆಟ್ಟನ್ನು ತೊಗೊಂಡೆ ಅಮೆಝಾನಲ್ಲಿ. ಬನ್ನಿ ತೋರಿಸ್ತೀನಿ. ಒಂದು ಈ ರೀತಿಯ ಒಂದು ಪ್ಯಾಕೇಜಲ್ಲಿ ಸಿಗುತ್ತೆ. ಬರ್ತ್ನರ್ ಅಂತ ನೋಡ್ಬೋದು ನೀವು. ಸೊ ಈ ಕಂಪನಿಯ ಒಂದು ಪೂರ್ತಿ ಈ ರೀತಿಯ ಒಂದು ಸೆಟ್ಟನ್ನು ತೊಗೊಂಡಿದ್ದೀನಿ. ಏನೇನು ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ನನಗೆ ಬರ್ಗ್ನರ್ ಕಂಪ್ನಿದು ಆ್ಯಕ್ಚುಲಿ ರಿವ್ಯೂಸು ತುಂಬ ಚೆನ್ನಾಗಿದೆ ಅನ್ನಿಸ್ತು. ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು. ಪೂರ್ತಿ ಸೆಟ್ಟನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಸಹ. ಅಂದರೆ ಒಂದು 4-5 ಜನ ಇರೋರಿಗೆ ಸಾಕಾಗುವಷ್ಟು ದೊಡ್ಡ ಸೈಜ್ ನಾನ್ ಸ್ಟಿಕ್ ಫ್ರೈ ಪ್ಯಾನು. ಬಟ್ ಇದ್ರದ್ದು ಹ್ಯಾಂಡಲ್ ಇನ್ನೂ ಹಾಕ್ಸಿಲ್ಲ, ಇದು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದನ್ನು ತೋರಿಸ್ತೀನಿ. ಚೆನ್ನಾಗಿದೆ ಅಂತ ಅನ್ನಿಸ್ತು. 4-5 ಜನ ಇರೋ ಒಂದು ಫ್ಯಾಮಿಲಿಗೆ ಇದು ಸಾಕಾಗುತ್ತೆ. ಸೊ ನಮ್ಮನೆಯಲ್ಲಿ 5 ಜನ ಇದ್ದೀವಿ, ನನ್ನ ಮಗನು ಸೇರಿಸಿ. ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ. ಇದೊಂದು ಮತ್ತು ಅದರ ಜೊತೆಗೆ ಒಂದು ಪುಟ್ಟದಾದ ಒಗ್ಗರಣೆ ಹಾಕ್ಬೋದು, ಅಥವಾ ಚಿಕ್ಕದಾಗಿ ಏನಾದರೂ ಸಲಾಡು ಅಥವಾ ಪಲ್ಯ ಇಬ್ಬರಿಗೆ ಒಬ್ಬರಿಗೆ ಅಂತ ಮಾಡ್ಕೊಳ್ಳುವಾಗ ಮಾಡುವಂಥ ಈ ಒಂದು ಪುಟ್ಟ ಒಂದು ಒಗ್ಗರಣೆ ಕಡಾಯಿ ಅಂತ ಹೇಳ್ಬೋದು, ಇಲ್ಲ ಒಂದು ಪುಟ್ಟ ಕಡಾಯಿ ಅಂತ ಹೇಳ್ಬೋದು, ಅದನ್ನು ಕೊಟ್ಟಿದ್ದಾರೆ. ಇದ್ರ ಸೈಜ್ ಸಹ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ ಚಿಕ್ಕದಾಗಿ ಏನಾದರೂ ಮಾಡ್ಕೋಬೇಕು ಒಬ್ಬರಿಗೆ ಅಥವಾ ಇಬ್ಬರಿಗೆ ಅಂತಂದರೆ ಆರಾಮ್ಸೆ ಮಾಡ್ಕೋಬೋದು, ಅಥವಾ ಒಗ್ಗರಣೆ ಹಾಕಬೇಕು ಅಂತಂದರೂ ಹಾಕ್ಬೋದು. ಇದರ ಹ್ಯಾಂಡಲನ್ನು ಸಹ ಕೊಟ್ಟಿದ್ದಾರೆ, ಬಟ್ ನಾನಿನ್ನೂ ಅಟ್ಯಾಚ್ ಮಾಡಿಲ್ಲ. ಮತ್ತು ಇದೆಲ್ಲವೂ ಸಹ ನಿಮ್ಮ ಇಂಡಕ್ಷನ್ ಕುಕ್ಕರ್ ಬೇಸ್ಗೆ ಸೆಟ್ ಆಗುವಂಥದ್ದು. ಸೊ ನಮ್ಮನೆಯಲ್ಲಿ ಇಂಡಕ್ಷನ್ ಕುಕ್ಕರ್ ಇದೆ. ಸೊ ಅದಕ್ಕೆ ಸೂಟ್ ಆಗುವಂಥದ್ದೇ ಬೇಕಾಗಿತ್ತು ನನಗೆ ಆ್ಯಕ್ಚುಲಿ. ಯಾಕೆಂದರೆ ದಿಢೀರಂತ ಕೆಲವೊಂದು ಸಲ ಗ್ಯಾಸ್ ಖಾಲಿ ಆಗೋಗುತ್ತೆ, ಆ್ಯಂಡ್ ನಮಗೆ ಕುಕ್ ಮಾಡೋದಕ್ಕೆ ವೆಸಲ್ಸು ಸಾಕಾಗ್ತಾ ಇರಲಿಲ್ಲ ಅದರಲ್ಲಿ. ಸೊ ಹಾಗಾಗಿ ಏನೇ ತೊಗೊಂಡ್ರೂ ಅದಕ್ಕೆ ಹೊಂದುವಂಥ ಒಂದು ಸೆಟ್ಟನ್ನು ತೊಗೋಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಫೈನಲಿ ಇದು ನನಗೆ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ಈವನ್ ಒಳಗಡೆ ಇರುವ ನಾನ್ ಸ್ಟಿಕ್ ಕೋಟಿಂಗ್ ಸಹ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಬರ್ಗ್ನರ್ ಅವ್ರದ್ದು ಅಮೆಝಾನಲ್ಲಿ ಆ್ಯಕ್ಚುಲಿ ಒಂದು ಆಫರ್ ಇತ್ತು. ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಲಾಸ್ಟ್ ಪೀಸ್ ಇತ್ತು. ಸೊ ಹಾಗಾಗಿ ನನಗೆ ಬ್ಲ್ಯಾಕ್ ಕಲರ್ ಲಾಸ್ಟ್ ಪೀಸ್ ಸಿಕ್ತು. ನಿಮಗೆ ಮೇ ಬಿ ಬೇರೆ ಕಲರ್ ಸಿಕ್ಬೋದು. ಇದು ಸಹ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಇದರಲ್ಲಿ ಕ್ಯಾಪ್ಚರ್ ಆಗುತ್ತಾ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಇದು. ಹೊರಗಡೆಯಿಂದ ಒಂಥರ ಶೈನಿಂಗ್ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡೋದಕ್ಕೂ ತುಂಬ ಸ್ಟೈಲಿಶ್ ಆಗಿದೆ. ಸೊ ಇದು ಇದೊಂದು. ಆಮೇಲೆ ಈ ರೀತಿಯ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ರೀತಿ ಬಾಕ್ಸ್ನಲ್ಲಿ ಇದರ ಹ್ಯಾಂಡಲ್ಸ್ ಎಲ್ಲ ಇದೆ, ತೋರಿಸ್ತೀನಿ ನಿಮಗೆ. ಈ ರೀತಿಯ ಒಂದು ಹ್ಯಾಂಡಲ್ಸ್ ಇದೆ. ಸೊ ಇದನ್ನು ನಾವೇ ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡಿಸ್ತೀನಿ ನಾನು. ಸೊ ಈ ರೀತಿ ಇದೆ, ಇದನ್ನೆಲ್ಲ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ನಾವೇ ಫಿಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಇದು ಬಂದು ಕ್ಲ್ಯಾಂಪ್. ಅದರದು ಮುಂದಗಡೆ ಬರುತ್ತಲ್ಲ ಆ ಹ್ಯಾಂಡಲ್ಗೆ ಇರುವಂತಹ ಒಂದು ಕ್ಲ್ಯಾಂಪು. ಸೊ ಅದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಇದು ದೋಸೆ ತವ. ದೋಸೆ ತವ ಚೆನ್ನಾಗಿದೆ ಇದೂ. ಹಿಂದ್ಗಡೆ ಇಂಡಕ್ಷನ್ ಬೇಸ್ ಇದೆ, ಮತ್ತು ಕೋಟಿಂಗ್ ಚೆನ್ನಾಗಿದೆ. ಇದ್ರದ್ದು ಚೆನ್ನಾಗಿ ಸ್ಟರ್ಡಿ ಆಗಿದೆ, ಹೆವಿ ಆಗಿದೆ. ದೋಸೆ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಕೊಟ್ಟಿದ್ದಾರೆ ಈ ಸೆಟ್ಟಲ್ಲಿ. ಮತ್ತು ಎಲ್ಲವೂ ಸಹ ಈ ರೀತಿಯ ಒಂದು ಏನು ಹೇಳ್ತಾರೆ ರೇಟ್ ಪ್ರೂಫ್ ರ್ಯಾಪಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಬಂದು ಈ ರೀತಿಯ ಒಂದು ಇದು ಮುಚ್ಚುಳ. ಸೊ ಈ ರೀತಿ ಇದೆ ಇದು, ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲದಕ್ಕೂ ನೀವು ಇದನ್ನು ಮುಚ್ಚಬೋದು. ಅಂದರೆ ಎಲ್ಲದರ ಸೈಜ್ ಬಂದು ಸೇಮ್ ಇದೆ. ಇವನ್ ಇದು ತವಾಗೆ, ಮತ್ತು ಫ್ರೈಯಿಂಗ್ ಪ್ಯಾನ್ಗೆ, ಮತ್ತು ಸೊ ಎಲ್ಲದಕ್ಕೂ ಈ ರೀತಿ ಮುಚ್ಚ್ಬೋದು ನೀವು. ಎಲ್ಲದರ ಸೈಜ್ ಬಂದು ಸೇಮ್ ಇದೆ. ಸೊ ಹಾಗಾಗಿ ಇದು ಬಂದು ಕಡಾಯಿ ಇದು. ಸೊ ಇದಕ್ಕೆ ಒಂದು ಕಡಾಯಿ. ಸೊ ಇದು ಬಂದು ಸ್ವಲ್ಪ ಡೀಪ್ ಇದೆ, ನೀವು ನೋಡ್ಬೋದು ಇಲ್ಲಿ ಡೀಪ್ ಇದೆ. ಮತ್ತು ಇದು ಸಹ ಇಂಡಕ್ಷನ್ ಬೇಸು, ಮತ್ತು ಇದರಲ್ಲಿ ಸಹ ಒಂದು ಒಳ್ಳೆ
ಕೋಟಿಂಗ್ ಇದೆ ನಾನ್ ಸ್ಟಿಕ್ದು. ಸೊ ಚೆನ್ನಾಗಿದೆ ಆಕ್ಚುಲಿ. ಇದು ಡೀಪ್ ಕಡಾಯಿ ಒಂದು ಮುಚ್ಚುಳ. ಸೊ ಈ ರೀತಿ ಇರುತ್ತೆ. ಸೊ ಫೈನಲಿ ನಮ್ಮನೆ ಬ್ಲ್ಯಾಕ್ ಕಲರ್ ಕಡಾಯಿಗೆ ಬಾಯ್ ಹೇಳಬೇಕು ಅಂತ ಹೇಳಿ ನಾನ್ ಸ್ಟಿಕ್ ಅನ್ನ ತಂದಿದ್ದೀನಿ ನಾನು. ಸೊ ಈ ರೀತಿಯ ಒಂದು ಫ್ರೈಯಿಂಗ್ ಪ್ಯಾನು, ಈ ರೀತಿಯ ಒಂದು ಡೀಪ್ ಪ್ಯಾನು, ಮತ್ತೆ ಒಂದು ತವ, ಮತ್ತೆ ಈ ಒಂದು ಚಿಕ್ಕ ಒಂದು ಕಡಾಯಿ. ಸೊ ಇಷ್ಟಕ್ಕೆ ನನಗೆ 3,700 ಸಮಥಿಂಗ್ ಇದೆ ಪ್ರೈಸು. ನೀವು ಯಾರಿಗಾದ್ರೂ ಇದನ್ನ ಬೈ ಮಾಡಬೇಕು ಅಂತ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು. ಬಟ್ ಬ್ಲ್ಯಾಕ್ ಕಲರೇ ಸಿಗುತ್ತಾ ಅನ್ನೋದು ಡೌಟು, ಯಾಕೆಂದ್ರೆ ಲಾಸ್ಟ್ ಪೀಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಸೊ ಹಾಗಾಗಿ ಬೇರೆ ಕಲರ್ಸ್ ಇರ್ಬೋದು, ಬ್ಲೂ ಇದೆ ಅನ್ಸುತ್ತೆ, ಮೋಸ್ಟ್ಲಿ ಆರೆಂಜ್ ಇರ್ಬೋದು, ಆ ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಬಟ್ ಬ್ಲ್ಯಾಕ್ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ. ಸೊ ಇದಿಷ್ಟು ನಾನು ತಗೊಂಡೆ. ಸೊ ಇದು ಬಂದು ಅದರ ಒಂದು ವಾರಂಟಿ ಕಾರ್ಡು. ಸೊ 1 ಇಯರ್ ವಾರಂಟಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ಕಾರ್ಡ್ ಇದು. ಅದರ ಜೊತೆಗೆ ನಾ ಮೇಯ್ನ್ ಆಗಿ ನಾನ್ ಸ್ಟಿಕ್ ಸೆಟ್ ಅನ್ನ ತಗೊಂಡಾಗ ನಾವು ಮಾಡಬೇಕಾಗಿರೋದು ಆಕ್ಚುಲಿ ಅದರ ಒಂದು ಕೈಗಳು, ಅಂದ್ರೆ ಸ್ಪ್ಯಾಟುಲ, ಅಂದ್ರೆ ನಾವು ಅನ್ನದ ಕೈ ಆಗಿರ್ಬೋದು, ಅಥವಾ ಸೌಟ್ ಆಗಿರ್ಬೋದು, ಅಥವಾ ಜಾಲರಿ ಆಗಿರ್ಬೋದು, ಅಥವಾ ಮೊಕ್ಚ ಕೈ ಆಗಿರ್ಬೋದು, ಆ ತರ ಬೇರೆ ಬೇರೆ ಕೈಗಳನ್ನ ಸಹ ನಾವು ನಾನ್ ಸ್ಟಿಕ್ಗೆ ಹೊಂದುವಂಥದ್ದನ್ನ ತಗೊಂಡ್ರೆ ನಾನ್ ಸ್ಟಿಕ್ ಇನ್ನೂ ಒಂದಷ್ಟು ದಿನ, ಸ್ವಲ್ಪ ಜಾಸ್ತಿ ದಿನ ಬಾಳ್ಕೆ ಬರುತ್ತೆ. ಸೊ ದಟ್ ಅದರಲ್ಲಿ ಸ್ಕ್ರಾಚಸ್ ಆಗಲ್ಲ, ಮತ್ತೆ ಅದು ಬೇಗ ಹಾಳಾಗೋದಿಲ್ಲ ನಾನ್ ಸ್ಟಿಕ್ಕು. ಸೊ ಹಾಗಾಗಿ ನಾನು ಈ ಒಂದು ನಾನ್ ಸ್ಟಿಕ್ಗೆ ಹೊಂದುವಂತಹ ಕಡಾಯನ್ನ ಸಹ ತಗೊಂಡೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸಹ ಒಂದು ಸೌಟ್ ಇದೆ, ಒಂದು ಮೊಕ್ಚ ಕೈ ಇದೆ, ಇದು ಬಂದು ಎಣ್ಣೆ ತಿಂಡಿಗಳನ್ನ ಕರಿಯುವಂತಹ ಜಾಲರಿ ಇದೆ, ಮತ್ತೆ ಇದೊಂದು ಸ್ಪೂನ್ ಇದೆ, ಅನ್ನದ ಕೈ ತರ ಇದೆ ಇದು, ಅಂದ್ರೆ ಸ್ಪೂನ್ ಇದೆ ಇದು. ಸೊ ಅನ್ನ ಅಥವಾ ಸಾಂಬಾರು ಆ ತರ ಏನಾದ್ರೂ ಬಡಿಸ್ಕೊಳ್ಳೋಂಗಿದ್ರೆ ಇದರಲ್ಲಿ ಬಡಿಸ್ಕೋಬಹುದು. ಮತ್ತೆ ಇನ್ನೊಂದು ಅನ್ನದ ಕೈ, ಅನ್ನದ ಸೌಟು ಅಂತ ಹೇಳ್ಬೋದು, ಅಥವಾ ದೋಸೆಗೆ ಬಳಸುವಂತಹ ಮೊಗಚುರ್ ಕೈ ಅಂತ ಹೇಳ್ತಾರಲ್ಲ ಅದಿದೆ. ಸೊ ಇದಿಷ್ಟು ಸೇರಿಸಿ ಒಂದು ಸೆಟ್ಟು. ಈ ಸೆಟ್ ಅನ್ನ ನಾನು ತಗೊಂಡೆ. ಇದರ ಪ್ರೈಸ್ ನನಗೆ ಮರ್ತೋಗಿದೆ, ಸಾರಿ. ನಾನು ಇದರ ಲಿಂಕ್ ಅನ್ನ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇದನ್ನ ತಗೋಬೇಕು ಅಂತಂದ್ರೆ ತಗೋಬಹುದು. ಸೊ ನಾನು ಇದಿಷ್ಟನ್ನ ತಗೊಂಡೆ, ನನಗೆ ತುಂಬಾ ಖುಷಿ ಆಯ್ತು ನಾನು ತಗೊಂಡಿದ್ದು. ಯಾಕೆಂದ್ರೆ ಫೈನಲಿ ನಮ್ಮನೆ ಬ್ಲ್ಯಾಕ್ ಕಡಾಯಿಗೆ ಬಾಯ್ ಬಾಯ್ ಹೇಳಿ ಇನ್ಮೇಲೆ ನನ್ನ ರೆಸಿಪೀಸ್ ಎಲ್ಲ ಇದೇ ಕಡಾಯಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಈ ಕಡಾಯಿಯನ್ನ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ತೋರಿಸ್ದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರೋದ್ರಲ್ಲಿದೆ. ಮತ್ತೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಿಗೆ ಸಹ ನನ್ನ ಚಾನೆಲ್ ಬಗ್ಗೆ ತಿಳಿಸಿ. ನನ್ನ ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಫೇಸ್ಬುಕ್ ಹ್ಯಾಂಡಲ್ ಅಲ್ಲೂ ಸಹ ಫಾಲೋ ಮಾಡ್ಬೋದು, ಮತ್ತೆ ಫೇಸ್ಬುಕ್ ಗ್ರೂಪ್ ಅಲ್ಲಿ ಸಹ ಜಾಯಿನ್ ಆಗ್ಬೋದು, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೋದು. ಅದರ ಲಿಂಕ್ ಅನ್ನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ, ದಯವಿಟ್ಟು ನನ್ನ ಗ್ರೂಪಿಗೆ ಜಾಯಿನ್ ಆಗಿ. ಸೊ ಇವತ್ತಿನ ಬ್ಲಾಗ್ ಹೇಗನ್ನಿಸ್ತು ನಿಮ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ನಮ್ಮ ಮನೆಯವರು ಈಗ ಬರ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದಾರೆ. ಸೊ ಈಗ ನಾವು ಹೊರಗಡೆ ಹೋಗ್ತಿದೀವಿ ಏನಾದ್ರೂ ತಿನ್ಬೇಕು ಅಂತ ಹೇಳಿ. ಅಫ್ಕೋರ್ಸ್ ಸಮರ್ಥ ಹುಷಾರಿಲ್ಲ. ಸೊ ಹಾಗಾಗಿ ಏನು ದೊಡ್ಡ ಸೆಲೆಬ್ರೇಷನ್ಸ್ ಏನೂ ಇರಲ್ಲ, ಜಸ್ಟ್ ಏನಾದ್ರೂ ಹೋಟ್ಲಿಗೆ ಹೋಗಿ ಏನಾದ್ರೂ ತಿನ್ಕೊಂಡ್ ಬರೋದಷ್ಟೇನೆ. ಸೊ ತಿನ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದೀವಿ, ನೋಡ್ಬೇಕು. ಸೊ ನೀವು ಹೇಗೆ ವ್ಯಾಲೆಂಟೈನ್ಸ್ ಡೇನ ಆಚರಿಸಿದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರ ತಿಳಿಸಿ. ಸೊ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ.